Hello friends, welcome back to SS Computopia. Ignite your digital mind. So this session alla venappa madana andre last session alli now word practical bage kelo questions nodidvi alva. So ee session alli probably bere questions yavyavadu heg apply madadu effects na annadana nodana. Okay, anyone who stops learning is old, whether at 20 or 80. Okay, anyone who keeps learning stays young. So ಹೆಂಗಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಯಾವಾಗ್ಲೂ ಕಲಿತಾ ಇರ್ಬೇಕು. ಸೊ ಕಲಿಯೋದನ್ನ ಯಾವತ್ತೂ ನಿಲ್ಲಿಸ್ಬೇಡಿ. ಸೊ ತಡ ಮಾಡ್ದಲ್ಲಿ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಕ್ವಶನ್ ಬಂದು ಕ್ಯಾಪಿಟಲೈಸ್ ದ ಸಬ್ ಹೆಡ್ಡಿಂಗ್ ಅಂಡ್ ಹೈಲೈಟ್ ಇಟ್ ವಿತ್ ಗ್ರೀನ್ ಕಲರ್ ಅಂತಾರೆ. ಸೊ ಇಲ್ಲಿ ಟ್ರಸ್ಟ್ ಆನ್ ಒನ್ ಸೆಲ್ಫ್ ಅಂತ ಇದೆಯಲ್ಲ, ಇದು ಸಬ್ ಹೆಡ್ಡಿಂಗ್. ಸೊ ಇದನ್ನ ಏನ್ ಮಾಡ್ಬೇಕು, ಕ್ಯಾಪಿಟಲೈಸ್ ಮಾಡ್ಬೇಕು. ಕ್ಯಾಪಿಟಲೈಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಎ ಬಟನ್ ಇದೆಯಲ್ಲ, ಚೇಂಜ್ ಕೇಸು. ಸೊ ಇಲ್ಲಿ ಅಪ್ಪರ್ ಕೇಸ್ ಅಂತ ತಗೊಂಡ್ರೆ ಏನಾಗುತ್ತೆ, ನನ್ಗೆ ಎಲ್ಲ ಕ್ಯಾಪಿಟಲೈಸ್ ಆಗುತ್ತೆ. ಓಕೆ, ಸೊ ಅದಾದ್ಮೇಲೆ ಇದನ್ನ ನಾನು ಗ್ರೀನ್ ಕಲರ್ ಅಲ್ಲಿ ಹೈಲೈಟ್ ಮಾಡ್ತೀನಿ. ಓಕೆ, ಸೊ ಇದ್ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಬಂತು. ನೆಕ್ಸ್ಟ್ ಅಪ್ಲೈ ಎ ಸಿಂಪಲ್ ಬಾರ್ಡರ್ ಫಾರ್ ಅ ಪೇಜ್ ಅಂತ ಹೇಳ್ತಾರೆ. ಸೊ ಇವಾಗ ಪೇಜ್ ಗೆ ಸಿಂಪಲ್ ಬಾರ್ಡರ್ ನ ಅಪ್ಲೈ ಮಾಡೋಣ. ಪೇಜ್ ಬಾರ್ಡರ್ ನ ಅಪ್ಲೈ ಮಾಡ್ಬೇಕಂದ್ರೆ ಡಿಸೈನ್ ಗೆ ಹೋಗಿ, ಇಲ್ಲಿ ಪೇಜ್ ಬಾರ್ಡರ್ ಆಪ್ಷನ್ ಗೆ ಹೋಗಿ, ಇಲ್ಲಿ ಬಾರ್ಡರ್ ಅಂತ ಇದೆ. ಸೊ ಫಸ್ಟ್ ಬಾರ್ಡರ್ ಅಂತ ಇರೋ ಟ್ಯಾಬ್ ನ ತಗೊಂಡ್ರೆ ನನ್ಗೆ ಪ್ಯಾರಾಗ್ರಾಫ್ ಗೆ ಬಾರ್ಡರ್ ಅಪ್ಲೈ ಆಗುತ್ತೆ. ಅದೇ ಪೇಜ್ ಬಾರ್ಡರ್ ಅನ್ನೋ ಟ್ಯಾಬ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ಗೆ ಪೇಜ್ ಗೆ ಬಾರ್ಡರ್ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವ ತರದ ಬಾರ್ಡರ್ ಬೇಕು ಅದನ್ನ ನೀವು ತಗೋಬಹುದು. ಸೊ ಇದು ಸೈಜ್ ಬಂದ್ಬಿಟ್ಟು ನನಗೆ 3 PT 4.5 PT ವರ್ಗೂ ಇರುತ್ತೆ. ಸೊ ನಿಮ್ಗೆ PT ಅಂದ್ರೆ ನಥಿಂಗ್ ಬಟ್ ಪಾಯಿಂಟ್, ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಬೋದು. ಇಲ್ಲ ಆರ್ಟ್ ಬಾರ್ಡರ್ಸ್ ಕೂಡ ಇರುತ್ತೆ. ಸೊ ಅವ್ರ ಏನಾದ್ರು ನಿಮ್ಗೆ ಆರ್ಟ್ ಬಾರ್ಡರ್ ಹೇಳಿದ್ರೆ ಆರ್ಟ್ ಬಾರ್ಡರ್ ನ ನೀವು ಅಪ್ಲೈ ಮಾಡ್ಬೋದು. ಸೊ ಆರ್ಟ್ ಬಾರ್ಡರ್ ನನಗೆ 31 point ವರ್ಗೂ ನನಗೆ ಕೊಡುತ್ತೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಸೊ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಕೊಟ್ಕೋಬಹುದು. ಓಕೆ, ಆಮೇಲೆ ಇದು ಯಾವ ಸೈಡ್ಗೆ ಬೇಕೋ ಅದನ್ನ ಇಲ್ಲಿ ಟಿಕ್ ಮಾಡಿದ್ರೆ, ಲೈಕ್ ಈಗ 3 ಸೈಡಿಗೆ ಮಾತ್ರ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಇವಾಗ 4 ಸೈಡ್ ಫುಲ್ ಬರುತ್ತೆ. ಸೊ ಯಾವ ರೀತಿ ಬರಬೇಕು ಅನ್ನೋದನ್ನ ನೀವು ಇಲ್ಲಿ ಎಫೆಕ್ಟ್ ಅಲ್ಲಿ ತಗೋಬಹುದು. ಲೈಕ್ 3D ಶ್ಯಾಡೋ ಬಾಕ್ಸ್ ಯಾವ ಎಫೆಕ್ಟ್ ಅಲ್ಲಿ ಬೇಕು ಅಂತ ಕೂಡ ತಗೋಬಹುದು. ಆಮೇಲೆ ಹೇಗ್ ಅಪ್ಲೈ ಮಾಡ್ಬೇಕು, ಈ ಸೆಕ್ಷನ್ ಮಾತ್ರ ಮಾಡ್ಬೇಕಾ, ಫಸ್ಟ್ ಪೇಜ್ ಮಾತ್ರ ಮಾಡ್ಬೇಕಾ, ಸೊ ಫಸ್ಟ್ ಪೇಜ್ ಬಿಟ್ಟು ಎಲ್ಲ ಮಾಡ್ಬೇಕಾ ಅಥವಾ ಹೋಲ್ ಡಾಕ್ಯುಮೆಂಟ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ಹೋಲ್ ಡಾಕ್ಯುಮೆಂಟ್ ಅಂತ ತಗೊಂತ ಇದ್ದೀನಿ. ಓಕೆ ಅಂದ್ರೆ ನೋಡಿ ನನ್ಗೆ ಬಾರ್ಡರ್ ಬಂದಿದೆ. ಸೊ ಈ ರೀತಿ ನಾವು ಪೇಜ್ ಗೆ ಬಾರ್ಡರ್ ಅಪ್ಲೈ ಮಾಡ್ತೀವಿ. ಸೊ ಅಪ್ಲೈ ಎ ಸಿಂಪಲ್ ಬಾರ್ಡರ್ ಫಾರ್ ಎ ಪೇಜ್ ಅಂದ್ರೆ ಈ ರೀತಿ. ಓಕೆ, ಸಿಂಪಲ್ ಬಾರ್ಡರ್ ಇದು ನಾನು ಹಾಕಿರೋದು ಬಂದ್ಬಿಟ್ಟು ಇವಾಗ ವರ್ಡ್ ಆರ್ಟ್ ಆರ್ಟ್ ಬಾರ್ಡರ್. ಸೊ ಸಿಂಪಲ್ ಬಾರ್ಡರ್ ನಥಿಂಗ್ ಬಟ್ ಡಿಸೈನ್ ಗೆ ಬಂದು ಪೇಜ್ ಬಾರ್ಡರ್ಸ್ ಹೋಗಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದನ್ನೆಲ್ಲ ನಾವು ಸಿಂಪಲ್ ಬಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಯಾವ್ದು ಬೇಕು ಅದನ್ನ ತಗೊಂಡು ಓಕೆ ಅಂದ್ರೆ ನನಗೆ ಸಿಂಪಲ್ ಬಾರ್ಡರ್ ಬರುತ್ತೆ. ಸೊ ನಾನು ಸಿಂಪಲ್ ಬಾರ್ಡರ್ ಹೇಳಿದ್ದೀನಿ, ಆರ್ಟ್ ಬಾರ್ಡರ್ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಕರೆಕ್ಟ್ ಆಲ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮೆಟಿಕಲ್ ಎರರ್ ಅಂತ ಹೇಳ್ತೀವಿ. ಸೊ ಸ್ಪೆಲ್ಲಿಂಗ್ ಎರರ್ ಎಲ್ಲ ನನಗೆ ರೆಡ್ ಮಾರ್ಕ್ ಅಲ್ಲಿ ಬರುತ್ತೆ, ಗ್ರಾಮೆಟಿಕಲ್ ಎರರ್ ಎಲ್ಲ ನನಗೆ ಗ್ರೀನ್ ಮಾರ್ಕ್ ಅಲ್ಲಿ ಬರುತ್ತೆ. ಸೊ ಸ್ಪೆಲ್ ಚೆಕ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ರಿವ್ಯೂಸ್ ಗೆ ಹೋಗಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಅಂತ ಕೊಡ್ಬೇಕು. ಸೊ ಇಲ್ಲಿ ನನ್ಗೆ ಪಾಸಿಬಲ್ ಆಪ್ಷನ್ಸ್ ನ ತೋರಿಸುತ್ತೆ. ಸೊ ಕರೆಕ್ಷನ್ ಮಾಡ್ಕೊಂಡು ಹೋದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತಪ್ಪು ಮಾಡಿ ತೋರಿಸ್ತೀನಿ, ಕಂಫರ್ಟ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ಇವಾಗ ಸ್ಪೆಲ್ಲಿಂಗ್ ಅಂಡ್ ಎರರ್ ಹೋದ್ರೆ ಇಲ್ಲಿ ಕಂಫರ್ಟ್ ಗೆ ಕಾಮನ್ ಯಾವ್ದ್ಯಾವ್ದು ಸೂಟ್ ಆಗುತ್ತೆ ವಿತ್ ಮೀನಿಂಗ್ ನನ್ಗೆ ಇಲ್ಲಿ ಸಜೆಷನ್ ಕೊಡುತ್ತೆ. ಸೊ ನನ್ಗೆ ಯಾವ್ದು ಕರೆಕ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ನನ್ಗೆ ಕರೆಕ್ಷನ್ ಆಗುತ್ತೆ. ಓಕೆ, ಸೊ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಕರೆಕ್ಷನ್ ಆಯ್ತು. ನೆಕ್ಸ್ಟ್ ಸೆಟ್ ಮಾರ್ಜಿನ್ಸ್ ಲೆಫ್ಟ್ ಟು 0.8 inches, ರೈಟ್ ಟು 0.8 inches, ಟಾಪ್ ಮತ್ತೆ ಬಾಟಮ್ 1 inch. ಸೊ ಮಾರ್ಜಿನ್ ಹೇಗ್ ಸೆಟ್ ಮಾಡೋದು ತೋರಿಸ್ತೀನಿ. ಸೊ ಲೇಔಟ್ ಗೆ ಹೋಗಿ ಇಲ್ಲಿ ಮಾರ್ಜಿನ್ ಗೆ ಹೋಗಿ ಕಸ್ಟಮ್ ಮಾರ್ಜಿನ್ಸ್ ಅಂತ ಕೊಟ್ರೆ, ಸೊ ಲೆಫ್ಟ್ ಏನ್ ಹೇಳ್ತಿದೆ, ಸೊ ನನ್ನ ಮಾರ್ಜಿನ್ ನಾನು ಮೆಷರ್ ಮಾಡೋದು ಲೈಕ್ ಇಂಚಸ್, ಸೆಂಟಿಮೀಟರ್ ಎಲ್ಲದ್ರಲ್ಲೂ ಮಾಡ್ಬೋದು. ಸೊ ಡಬಲ್ ಕೋಟ್ಸ್ ಇತ್ತು ಅಂದ್ರೆ ಅದರ ಅರ್ಥ ಅದ್ರ ಮೀನಿಂಗ್ ಇಂಚಸ್ ಅದು ಅಂತ. ಸೊ ನನಗೆ ಟಾಪ್ ಬಂದು 1 inch ಬರುತ್ತೆ. ಸೊ ಇದೇ ರೀತಿ 1 inch ಅಂತ ಟೈಪ್ ಮಾಡ್ಬೋದು. ಬಾಟಮ್ ಐ ಏನ್ ಅಂತಾದ್ರೂ ಕೊಡ್ಬೋದು 1 inch ಅಂತ. ಓಕೆ, ಲೆಫ್ಟ್ ಎಷ್ಟು 0.8 ಅಲ್ಲ 0.8 INCH ಅಂತ ಟೈಪ್ ಮಾಡ್ಬೋದು. ಸೊ ಯಾವ ಮೆಥಡ್ ಅಲ್ಲಿ ಬೇಕಾದ್ರೂ ಕೊಡ್ಬೋದು, ಲೆಫ್ಟ್ ರೈಟ್ ಕೂಡ ನನ್ಗೆ 0.8 inch. ಓಕೆ, ಸೊ ಕೊಟ್ಟು ಇಲ್ಲಿ ಓಕೆ ಅಂದ್ರೆ ನನ್ಗೆ ಈಗ ಮಾರ್ಜಿನ್ ಸೆಟ್ ಆಗುತ್ತೆ. ಸೊ ನನ್ಗೆ ಆ ಮಾರ್ಜಿನ್ ಈ ಪೇಜ್ ಗೆ ಅಪ್ಲೈ ಆಗಿದೆ. ಓಕೆ, ಕ್ವಶನ್ ಕ್ರಿಯೇಟ್ ಎ ನ್ಯೂ ಪ್ಯಾರಾಗ್ರಾಫ್ ಫ್ರಮ್ ಅಂಡ್ ದೇಸ್ ಹೆಲ್ತ್ ಫೆಸ್ಟಿವ್ ವರ್ಡ್. ಸೊ ಎಲ್ಲಿದೆ ಟೆಕ್ಸ್ಟ್ ಓದ್ಬೋದು. ಸೊ ಇಲ್ಲಿದೆ ನನ್ಗೆ ಆಕ್ಚುಲ್ ಆಗಿ ಅಂಡ್ ದೇಸ್ ಸೆಲ್ಫ್ ವರ್ತ್ ಇಸ್ ಅಂತ. ಸೊ ಇಲ್ಲ ಅಂದ್ರೆ
ಜಸ್ಟ್ ಇಲ್ಲಿ ಕರ್ಸರ್ ಇದ್ರೆ ಫೈಂಡ್ ಟೂಲ್ ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಏನ್ ಟೆಕ್ಸ್ಟ್ ಕೊಟ್ಟಿರ್ತಾರೆ ಅದನ್ನ ನೀವು ಟೈಪ್ ಮಾಡ್ಬೋದು. ಇಲ್ಲಿ ತೋರಿಸ್ತಾ ಇದೆ ನೋಡಿ. ಸೊ ಇದನ್ನ ನೀವೇನ್ ಮಾಡ್ಬೋದು, ನೆಕ್ಸ್ಟ್ ಪ್ಯಾರ ಅಂತ ಹೇಳಿದೆ. ಸೊ ಇಲ್ಲಿಗೆ ಎಂಟರ್ ಕೀ ಕೊಟ್ಟರೆ ನಿಮ್ಗೆ ಟೆಕ್ಸ್ಟ್ ನೆಕ್ಸ್ಟ್ ಪ್ಯಾರ ಕ್ರಿಯೇಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಅಪ್ಲೈ ಮಾಡಿ ವಾಟರ್ ಮಾರ್ಕ್ ಆಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿದೆ. ಸೊ ವಾಟರ್ ಮಾರ್ಕ್ ಹೇಗೆ ಅಪ್ಲೈ ಮಾಡ್ತೀವಿ ನಾವು, ಡಿಸೈನ್ ಗೆ ಹೋಗಿ ಇಲ್ಲಿ ವಾಟರ್ ಮಾರ್ಕ್ ಅಂತ ಕೊಟ್ಟು ಸೊ ಯಾವ ತರದಲ್ಲಿ ಬೇಕೋ ಅದನ್ನ ಕೊಡ್ಬೋದು. ನಿಮ್ ಕಸ್ಟಮ್ ವಾಟರ್ ಮಾರ್ಕ್ ಅಂದ್ರೆ ಕಸ್ಟಮ್ ವಾಟರ್ ಮಾರ್ಕ್ ಗೆ ಹೋಗಿ, ಸೊ ಇಲ್ಲಿ ಪಿಕ್ಚರ್ ಬೇಕಂದ್ರೆ ಪಿಕ್ಚರ್ ವಾಟರ್ ಮಾರ್ಕ್ ಕೊಡ್ಬೋದು, ಇಲ್ಲ ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ವಾಟರ್ ಮಾರ್ಕ್ ಹೋಗಿ. ಸೊ ಏನಂತ ಟೆಕ್ಸ್ಟ್ ಮಾಡ್ಬೇಕು ಇಲ್ಲಿ ಟೈಪ್ ಮಾಡ್ತೀವಿ. ಸೊ ನನ್ನ ವಾಟರ್ ಮಾರ್ಕ್ ಏನಿದೆ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ. ಓಕೆ, ಸೊ ಯಾವ ಫಾಂಟ್ ಅಲ್ಲಿ ಬೇಕು, ಯಾವ ಕಲರ್ ಅಲ್ಲಿ ಬೇಕು ಅಂತದ್ದು ಕೂಡ ನೀವು ತಗೋಬಹುದು. ಡಿಫಾಲ್ಟ್ ಆಗಿ ಗ್ರೇ ಕಲರ್ ಅಲ್ಲಿ ಇರುತ್ತೆ ವಾಟರ್ ಮಾರ್ಕ್, ಸೊ ಕಲರ್ ಕೂಡ ನೀವು ಚೂಸ್ ಮಾಡ್ಕೋಬಹುದು. ಓಕೆನಾ. ಹಾರಿಜಾಂಟಲ್ ಡೈರೆಕ್ಷನ್ ಅಲ್ಲಿ ಬೇಕಾ, ಡಯಾಗ್ನಲ್ ಡೈರೆಕ್ಷನ್ ಅಲ್ಲಿ ಬೇಕಾ, ಯಾವ ಡೈರೆಕ್ಷನ್ ಅಲ್ಲಿ ಬೇಕು ಅಂತ ಕೂಡ ಚೂಸ್ ಮಾಡ್ಬೋದು. ಸೊ ನೀವು ಪಿಕ್ಚರ್ ವಾಟರ್ ಮಾರ್ಕ್ ಅಪ್ಲೈ ಮಾಡ್ಬೋದು, ಟೆಕ್ಸ್ಟ್ ವಾಟರ್ ಮಾರ್ಕ್ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನನಗೆ ಟೆಕ್ಸ್ಟ್ ಬಂದಿದೆ. ಸೊ ಡಯಾಗ್ನಲ್ ಅಂತ ಕೊಟ್ಟಿದ್ರಿಂದ ಹಿಂಗೆ ವರ್ಟಿಕಲ್ ಆಗಿ ನನಗೆ 45 ಡಿಗ್ರಿನಲ್ಲಿ ಬಂದಿದೆ. ಸೊ ಈ ರೀತಿ ನಾವು ವಾಟರ್ ಮಾರ್ಕ್ ನ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಗಿವ್ ಹೆಡ್ಡರ್ ಆಸ್ ಕಾನ್ಫಿಡೆನ್ಸ್ ಅಂಡ್ ಫೂಟರ್ ಆಸ್ ಯುವರ್ ಟೆಕ್ಸ್ಟ್ ರಿಜಿಸ್ಟರ್ ನಂಬರ್. ಸೊ ಹೆಡ್ಡರ್ ಫೂಟರ್ ಹೇಗೆ ಅಪ್ಲೈ ಮಾಡೋದು ಅನ್ನೋದು ತೋರಿಸ್ತೀವಿ. ಓಕೆ, ಸೊ ಇನ್ಸರ್ಟ್ ಆಪ್ಷನ್ ಗೆ ಹೋಗಿ ಇಲ್ಲಿ ಹೆಡರ್ ಅಂತ ಇದೆ ನೋಡಿ. ಸೊ ಈ ಹೆಡರ್ ಅಲ್ಲಿ ಎಲ್ಲಿ ಬರಬೇಕು ಹೆಡರ್, ಯಾವ ಸ್ಟೈಲ್ ಅಲ್ಲಿ ಅಂತ ನೀವು ಇಲ್ಲಿ ಕೊಟ್ಕೋಬಹುದು. ಸೊ ಏನ್ ಬರ್ಬೇಕು ಹೆಡರು ಟೆಕ್ಸ್ಟ್ ನ ಇಲ್ಲಿ ಅಪ್ಲೈ ಮಾಡ್ಬೋದು, ಟೈಪ್ ಮಾಡ್ಬೋದು. ಸೊ ಏನ್ ಹೇಳ್ತಾರೆ ಅವರು ಹೆಡರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಸೊ ಅವರು ಎಲ್ಲಿ ಬರಬೇಕು ಅಂತ ಏನ್ ಹೇಳಿಲ್ಲ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ಬೋದು. ಓಕೆ, ಸೊ ದೊಡ್ಡದಾಗ ಬೇಕಂದ್ರೆ ಫಾಂಟ್ ಸೈಜ್ ಕೂಡ ದೊಡ್ಡದ್ ಮಾಡ್ಕೋಬಹುದು. ಫೂಟರ್ ಅಲ್ಲಿ ಏನ್ ಹೇಳ್ತಾರೆ, ರಿಜಿಸ್ಟರ್ ನಂಬರ್ ಹಾಕಕ್ ಹೇಳ್ತಾರೆ. ಸೊ ಫೂಟರ್ ಬಂದು ಸೊ ನಿಮ್ ರಿಜಿಸ್ಟರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಸೊ ಈ ರೀತಿ ಹೆಡರ್ ಫೋಟರ್ ಹಾಕದ್ಮೇಲೆ ಇಲ್ಲಿ ಕ್ಲೋಸ್ ಹೆಡರ್ ಅಂಡ್ ಫೂಟರ್ ಅಂತ ಇದೆಯಲ್ಲ, ಈ ಆಪ್ಷನ್ ಕ್ಲಿಕ್ ಮಾಡಬಹುದು. ಇಲ್ಲಾಂದ್ರೆ ಇಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡಿದ್ರೆ ಹೆಡರ್ ಫೂಟರ್ ಆಪ್ಷನ್ ಇರುತ್ತಲ್ಲ ಅದು ಕ್ಲೋಸ್ ಆಗುತ್ತೆ. ಸೊ ನೀವು ಇನ್ಸರ್ಟ್ ಹೋಗಿ ಹೆಡರ್ ಅಂಡ್ ಫೂಟರ್ ಆಪ್ಷನ್ ಗೆ ಹೋಗಿದ್ದಾಗ ನಿಮ್ಗೆ ಬೇರೆ ಜನರಲ್ ಟೆಕ್ಸ್ಟ್ ಇರುತ್ತಲ್ಲ ಅದೆಲ್ಲ ಗ್ರೇ ಔಟ್ ಆಗಿರುತ್ತೆ. ಸೊ ನೀವು ಒನ್ಸ್ ಹೆಡರ್ ಅಂಡ್ ಫೂಟರ್ ಕ್ಲೋಸ್ ಮಾಡಿದಾಗ ಹೆಡರ್ ಮತ್ತೆ ಫೂಟರ್ ಏನಿರುತ್ತೆ ಅದು ನನಗೆ ಗ್ರೇ ಔಟ್ ಆಗುತ್ತೆ. ಸೊ ಟೆಕ್ಸ್ಟ್ ಬಂದು ಬ್ಲ್ಯಾಕ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಕಮೆಂಟ್. ಗಿವ್ ಕಮೆಂಟ್ ಫಾರ್ ದ ಟೆಕ್ಸ್ಟ್ ಕಾನ್ಫಿಡೆನ್ಸ್ ಆರ್ ಸೆಲ್ಫ್ ಅಶ್ಯೂರ್ಡ್. ಸೊ ಕಾನ್ಫಿಡೆಂಟ್ ಅಂತ ಇರೋ ಟೆಕ್ಸ್ಟ್ ಗೆ ಸೆಲ್ಫ್ ಅಶ್ಯೂರ್ಡ್ ಅಂತ ಟೈಪ್ ಮಾಡಿ ಅಂತ. ಸೊ ಇಲ್ಲಿ ಎಲ್ಲಾದ್ರೂ ಕಾನ್ಫಿಡೆನ್ಸ್ ಅಂತ ವರ್ಡ್, ಕಾನ್ಫಿಡೆಂಟ್ ಅಂತ ವರ್ಡ್ ಇರ್ಬೋದು. ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು, ಸೆಲ್ಫ್ ಅಶ್ಯೂರ್ಡ್ ಅಂತ ಕಮೆಂಟ್ ನ ಹಾಕ್ಬೇಕು. ಕಮೆಂಟ್ ಹೇಗೆ ಹಾಕ್ತೀವಿ ಅಂದ್ರೆ ಇನ್ಸರ್ಟ್ ಗೆ ಹೋಗಿ ಕಮೆಂಟ್, ಹಾಗೆ ನಿಮ್ಗೆ ರೈಟ್ ಸೈಡ್ ಬಾಕ್ಸ್ ಬರುತ್ತೆ, ಇಲ್ಲಿ ಟೈಪ್ ಮಾಡಿ ಸೆಲ್ಫ್ ಅಶ್ಯೂರ್ಡ್. ಓಕೆ ಮಾಡಿ, ಇಲ್ಲಿ ಸೆಂಡ್ ಬಟನ್ ಇದೆಯಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನನಗೆ ಕಾಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ನಾವು ಕಾಮೆಂಟ್ ನ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇನ್ಸರ್ಟ್ ಡೇಟ್ ಅಂಡ್ ಟೈಮ್ ಎಟ್ ದ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ ಎಲ್ಲಾದ್ರೂ ಒಂದ್ ಕಡೆ. ಸೊ ಡೇಟ್ ಅಂಡ್ ಟೈಮ್ ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಜಸ್ಟ್ ಇನ್ಸರ್ಟ್ ಗೆ ಹೋಗಿ ಇಲ್ಲಿ ಡೇಟ್ ಅಂಡ್ ಟೈಮ್ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ಆಪ್ಷನ್, ಯಾವ ತರ ಡೇಟು, ಯಾವ ತರ ಟೈಮ್ ಬರಬೇಕು ಅಂತ ತೋರಿಸುತ್ತೆ. ಯಾವ ಫಾರ್ಮ್ಯಾಟ್ ಅಲ್ಲಿ ನಿಮ್ಗೆ ಯಾವ ಫಾರ್ಮ್ಯಾಟ್ ಬೇಕು ಆ ಫಾರ್ಮ್ಯಾಟ್ ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂದ್ರೆ ನನಗೆ ಡೇಟು ಮತ್ತೆ ಟೈಮು ಇನ್ಸರ್ಟ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಸೆಟ್ ಪೇಪರ್ ಸೈಜ್ ಎ ಫೋರ್. ಪೇಪರ್ ಸೈಜ್ ಹೇಗೆ ಸೆಟ್ ಮಾಡ್ತೀವಿ, ಸೇಮ್ ಲೇಔಟ್ ಗೆ ಹೋಗ್ತೀವಿ. ಅವಾಗಲೇ ಮಾರ್ಜಿನ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಸೈಜ್ ಗೆ ಹೋಗಿ ಎ ಫೋರ್ ಹೇಳಿದರೆ ಎ ಫೋರ್ ಸೆಲೆಕ್ಟ್ ಮಾಡ್ತೀನಿ. ಅದೇ ರೀತಿ ಓರಿಯೆಂಟೇಶನ್ ಕೂಡ. ಓಕೆ, ನೆಕ್ಸ್ಟ್ ಅಂಡರ್ಲೈನ್ ದ ಟೆಕ್ಸ್ಟ್ ಅಂತ ಹೇಳಿದ್ದಾರೆ. ಸೊ ಹೆಡಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಯಾವ ಟೆಕ್ಸ್ಟ್ ನ ಅಂಡರ್ಲೈನ್ ಮಾಡ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಟ್ಯಾಬ್ ಗೆ ಹೋಗಿ ಯು ಅಂತ ಇದೆಯಲ್ಲ ಅದ್ರ ಮೇಲಾದ್ರೂ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಕಂಟ್ರೋಲ್ ಯು ಅಂದ್ರೆ ಅಂಡರ್ಲೈನ್ ಆಗುತ್ತೆ. ಸೊ ಅಂಡರ್ಲೈನ್ ಡಿಫಾಲ್ಟ್ ಆಗಿ ಒಂದು ಸಿಂಗಲ್ ಲೈನ್ ಸ್ಟ್ರೈಟ್ ಲೈನ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಸೊ ಬೇರೆ ಫಾರ್ಮ್ಯಾಟ್ ಅಲ್ಲಿ ಬೇಕಂದ್ರೆ ಇಲ್ಲಿ ಅಂಡರ್ಲೈನ್ ಡ್ರಾಪ್ ಡೌನ್ ಮೆನ್ಯೂನಲ್ಲಿ ಆಪ್ಷನ್ ಇರುತ್ತೆ. ಸೊ ಯಾವ ರೀತಿ ಅಂಡರ್ಲೈನ್ ಬೇಕು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವಾಗ ಆ ಫಾರ್ಮ್ಯಾಟ್ ಅಲ್ಲಿ ನನಗೆ ಅಂಡರ್ಲೈನ್ ಆಪ್ಷನ್ ಅಪ್ಲೈ ಆಗುತ್ತೆ. ಸೊ ಅಪ್ಲೈ ಬಾರ್ಡರ್ ಫಾರ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಅಂತ ಹೇಳ್ತಾರೆ. ಸೊ ಪ್ಯಾರಾಗ್ರಾಫ್ ಗೆ ಬಾರ್ಡರ್ ಹೇಗೆ ಹಾಕ್ತೀವಿ, ಸೊ ಆಗ್ಲೇ ಹೇಳ್ದಂಗೆ ಡಿಸೈನ್ ಗೆ ಹೋಗಿ ಪೇಜ್ ಬಾರ್ಡರ್ಸ್ ಹೋಗಿ ಇಲ್ಲಿ ಫಸ್ಟ್ ಒಂದು ಬಾರ್ಡರ್ ಟ್ಯಾಬ್ ಬರುತ್ತಲ್ಲ ಸೊ ಅದ್ ತಗೊಂಡು ಸೊ ಯಾವ ಸ್ಟೈಲ್ ದ ಬಾರ್ಡರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂದ್ರೆ ನಿಮ್ಗೆ ಪೇಜ್ ಪ್ಯಾರಾಗ್ರಾಫ್ ಬಾರ್ಡರ್ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್
ಇನ್ಸರ್ಟ್ ವರ್ಡ್ ಆರ್ಟ್ ಸೆಲ್ಫ್ ಕಾನ್ಫಿಡೆಂಟ್. ಸೊ ವರ್ಡ್ ಆರ್ಟ್ ಹೇಗೆ ಇನ್ಸರ್ಟ್ ಮಾಡ್ತೀವಿ? ಸೊ ಸೇಮ್ ಇನ್ಸರ್ಟಿಗೆ ಹೋಗಿ ಇಲ್ಲಿ ವರ್ಡ್ ಆರ್ಟ್ ತಗೊಂಡು ಸೊ ಯಾವ ಸ್ಟೈಲ್ ಆಫ್ ವರ್ಡ್ ಆರ್ಟ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಗೆ ಏನ್ ಟೆಕ್ಸ್ಟ್ ಹೇಳಿದ ಅದನ್ನ ಟೈಪ್ ಮಾಡ್ತೀರಾ. ಸೊ ಅದರ ಜೊತೆಗೆ ಯಾವ ಫಾಂಟ್ ಫೇಸ್ ಬೇಕು ಅಂದ್ರೆ ಸ್ಟೈಲ್ ಬೇಕು, ಸೈಜ್ ಎಷ್ಟು ಬೇಕು, ಬೋಲ್ಡ್ ಆಗ್ಬೇಕಾ ಇಟಾಲಿಕ್ ಆಗ್ಬೇಕಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂದ್ರೆ ನನಗೆ ಇಲ್ಲಿ ವರ್ಡ್ ಆರ್ಟ್ ಟೆಕ್ಸ್ಟ್ ಬರುತ್ತೆ. ಸೊ ಅದನ್ನ ಮೂವ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಪೊಸಿಷನಿಂಗ್ ಬರುತ್ತೆ. ಸೊ ಇಲ್ಲಿ ನನಗೆ ವ್ರಾಪ್ ಟೆಕ್ಸ್ಟ್ ಹೋಗಿ ನಿಮ್ಗೆ ಯಾವ ತರ ವ್ರಾಪ್ ಟೆಕ್ಸ್ಟ್ ಆಗ್ಬೇಕು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರ ಬೇಸಿಸ್ ಮೇಲೆ ಅದು ಮೂವ್ ಆಗುತ್ತೆ. ಸೊ ಅದೇ ರೀತಿ ರೀಸೈಜ್ ಕೂಡ ಓಕೆ. ಸೊ ಈ ಯೆಲ್ಲೋ ಕಲರ್ ಆಪ್ಷನ್ ಇದೆಯಲ್ಲ, ಸೊ ಇದನ್ನ ತಗೊಂಡ್ರೆ ಏನಾಗುತ್ತೆ ಸ್ವಲ್ಪ ಕ್ರಾಸ್ ಆಗಿ ಬರುತ್ತೆ ನನ್ನ ಟೆಕ್ಸ್ಟ್ ಓಕೆ. ಸ್ಕೀವಿಂಗ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೋದು. ಸೊ ಈ ಗ್ರೀನ್ ಕಲರ್ ಡಾಟ್ ಬಂದ್ಬಿಟ್ಟು ಜಸ್ಟ್ ರೊಟೇಷನ್. ಸೊ ಈ ಸೆಷನ್ ಅಲ್ಲಿ ನಾನು 12 ಕ್ವೆಶನ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಸೆಷನ್ ಅಲ್ಲಿ ನಿಮ್ಗೆ ವರ್ಡ್ ನ ಕ್ಯಾಪಿಟಲೈಸ್ ಮಾಡೋದು ಹೇಗೆ, ಹೈಲೈಟ್ ಮಾಡೋದು ಹೆಂಗೆ, ಸಿಂಪಲ್ ಪೇಜ್ ಬಾರ್ಡರ್ ಅಪ್ಲೈ ಮಾಡೋದು ಹೆಂಗೆ, ಪ್ಯಾರಾಗ್ರಾಫ್ ಬಾರ್ಡರ್ ಅಪ್ಲೈ ಮಾಡೋದು ಹೆಂಗೆ, ಸ್ಪೆಲ್ ಚೆಕ್ ಮಾಡೋದು ಹೆಂಗೆ, ಹೆಡರ್ ಫುಟರ್ ಅಪ್ಲೈ ಮಾಡೋದು ಹೆಂಗೆ, ಸೊ ಹೊಸ ಪ್ಯಾರಾಗ್ರಾಫ್ ಕ್ರಿಯೇಟ್ ಮಾಡೋದು ಹೆಂಗೆ, ವಾಟರ್ ಮಾರ್ಕ್ ಕ್ರಿಯೇಟ್ ಮಾಡೋದು ಹೆಂಗೆ, ಹೆಡರ್ ಫುಟರ್ ಹಾಕೋದು ಹೆಂಗೆ ಅಂತ, ಮತ್ತೆ ಕಮೆಂಟ್ ಹಾಕೋದು ಹೇಗೆ, ಡೇಟ್ ಅಂಡ್ ಟೈಮ್ ಇನ್ಸರ್ಟ್ ಮಾಡೋದು ಹೆಂಗೆ, ಅಂಡರ್ಲೈನ್ ಎಫೆಕ್ಟ್ ನ ಅಪ್ಲೈ ಮಾಡೋದು ಹೆಂಗೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ನಾನು ಕವರ್ ಮಾಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ ಫ್ರಮ್ ರಶ್ಮಿ.